ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇಡೀ ರಸ್ತೆಗಳು ಸಿಮೆಂಟ್ ಪೂಲ್ಗಳಾಗಿದ್ದಾವೆ. ಸ್ಮಾರ್ಟ್ ಸಿಟಿ ಅಂತ ಹೇಳಿ ಹೆಸರು ಪಟ್ಟಿ ಹಣೆಪಟ್ಟೆ ಬರ್ಕೊಂಡಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ ಯಾವ ಅಭಿವೃದ್ಧಿಗಳಾಗಿದ್ದಾವೆ, ಯಾವ ರಸ್ತೆಗಳ ಮಧ್ಯೆ ಹೋದರೆ ಆಟೋ ರಿಕ್ಷಾ ನಮ್ಮ ಪಲ್ಟಿ ಆಗ್ತಿದಾವ, ಟೂ ವೀಲರ್ಗಳ ಪಲ್ಟಿ ಆಗ್ತಿದಾವ, ಎಲ್ಲಿ ಬೇಕಾದಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ನಮ್ಮನ್ನ ಗುದ್ದಿ ಆಟೋ ರಿಕ್ಷಾದಲ್ಲ ಅಡ್ಮಿಟ್ ಮಾಡಿಸ್ತಿದಾರ, ಸಾರ್ವಜನಿಕರು ಬಿದ್ದು ಕೈಕಾಲು ಮುರ್ಕೋತಾ ಇದ್ದಾರ. ನಾನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೋಟಿ ಕೋಟಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಹಣ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನು ಕೆಲಸ ಮಾಡಿದ್ದೀರಿ, ಯಾವ ಸಾರ್ವಜನಿಕರ ಮಾಹಿತಿ ಕೊಟ್ಟಿದ್ದೀರಿ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್, ಇವತ್ತು ಸರ್ ಸಿದ್ದಪ್ಪ ಕಂಬಳಿ ಅವರು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅದರ ಮುಂದೆ ಬಂದ್ರೆ ಹಳೆ ಬಸ್ ಕೇಂದ್ರ ಬಸ್ ನಿಲ್ದಾಣ ಕೋಟಿ ಕೋಟಿ ಖರ್ಚಿನಲ್ಲಿ ಇವತ್ತು ಹಳೆ ಬಸ್ ನಿಲ್ದಾಣ ಆಗ್ತಾ ಇದೆ. ಅದರ ಮುಂದೆ ಇವತ್ತು ಸ್ವಿಮ್ಮಿಂಗ್ ಪೂಲ್ ಆಗಿ ಈಶಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಯಾರ ಮೇಲೇನು ಟೀಕೆ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾ ಇಡೀ ಮಾಧ್ಯಮಕ್ಕೆ ಮನವಿ ಮಾಡ್ಕೋತೇನೆ. ಬಡವರು ರಿಕ್ಷಾ ಚಾಲಕರ ಮಕ್ಕಳಾಗ್ಲಿ ಆಟೋದವರಾಗ್ಲಿ ಸಾರ್ವಜನಿಕರಾಗ್ಲಿ ಸತ್ತರೆ ಅದಕ್ಕೆ ಪರಿಹಾರ ಏನು ಕೊಡ್ತೀರಿ ಸರ್ಕಾರ, ಪರಿಹಾರ ಕೊಡ್ತೀರಾ? ಕೆಎಂಸಿಯಲ್ಲಿ ಹೊಲಿಗೆ ಹಾಕೊಂಡು ಕಾಲು ಮುರ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಸತ್ತು ಮನೆಗೆ ಹೋಗುವಂಥ ಪರಿಸ್ಥಿತಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಆಗ್ತಾ ಇದೆ. ದಯವಿಟ್ಟು ಜಿಲ್ಲಾಡಳಿತಕ್ಕೆ, ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ, ಹುಬ್ಬಳ್ಳಿ ಆಟೋ ಚಾಲಕರ ಒಕ್ಕೂಟದಿಂದ ನಾನು ಎಲ್ಲರಿಗೂ ಮನವಿ ಮಾಡ್ಕೊತೇನೆ. ಮಾತ್ರ ರಸ್ತೆಗಳ ಸುಧಾರಣೆ ಮಾಡಿ ಸಾರ್ವಜನಿಕರನ್ನ ಸಹಿಸುವಂತ ತರಬೇಡಿ ಅಂತ ಮಾಧ್ಯಮಕ್ಕೆ ಕಳಕಳಿಯ ಮನವಿ ಮಾಡ್ಕೋತೇನೆ.